हेलो फ्रेंड्स, वेलकम टू मिस्टर 360 कन्नड़ यूट्यूब चैनल। फ्रेंड्स, इवत्तु नानु निमगे तोरिस्तिरुवंत जाग यावुदप्प अंद्रे अदु सोमेश्वर देवस्थान। ई देवस्थान इरोदु कोलारदल्लि, इदु बेंगळूरिनिंद केवल 68 किलोमीटर दूरदल्लिदे अष्टे। ई देवस्थानदल्लि शिवन मतोंदु रूपवादंत सोमेश्वर स्वामियन्नु प्रतिष्ठापिसिद्दारे, हागे पूजिसुत्तारे। ಈ ದೇವಾಲಯವನ್ನು 11ನೇ ಶತಮಾನದಲ್ಲಿ ಈ ಪ್ರದೇಶವನ್ನು ಆಳಿದಂತ ಚೋಳರು ನಿರ್ಮಿಸಿದರು ಎಂಬ ಇತಿಹಾಸ ಇದೆ। ನಂತರ ಚೋಳರನ್ನು ಚಾಲುಕ್ಯರು ಪದಚ್ಯುತಿಗೊಳಿಸುತ್ತಾರೆ। ಆಗ ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದಿಂದ ವಿಸ್ತರಿಸಲ್ಪಟ್ಟಿತ್ತು। ಅಲ್ಲದೆ ಈ ದೇವಾಲಯವು 15ನೇ ಶತಮಾನದ ವಿಜಯನಗರದ ವಾಸ್ತುಶಿಲ್ಪವನ್ನು ಎತ್ತಿ ತೋರಿಸುತ್ತದೆ। ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಇರುವಂತ ಬೃಹತ್ ಗೋಪುರವು ಈ ದೇವಾಲಯದ ನಿರ್ಮಾಣದಲ್ಲಿ ಚೋಳರ ಪಾಲು ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ। ಈ ದೇವಾಲಯದಲ್ಲಿ ದೊಡ್ಡದಾದ ಪ್ರಕಾರ ಗೋಡೆಗಳು, ಕಲ್ಯಾಣ ಮಂಟಪ, ಬೃಹತ್ ಕಂಬಗಳನ್ನು ಹೊಂದಿರುವ ಮುಖಮಂಟಪ, ವಸಂತ ಮಂಟಪ ಮತ್ತು ಪಾರ್ವತಿ ದೇವಿಯ ಗುಡಿಗಳಿವೆ। ಈ ದೇವಾಲಯದಲ್ಲಿ ಇರುವಂತ ಕಲ್ಯಾಣ ಮಂಟಪವು 16 ಬದಿಯ ಕಂಬಗಳನ್ನು ಹೊಂದಿದೆ। ಅಲ್ಲದೆ ಕಂಬದ ಮೇಲಿನ ಕೆತ್ತನೆಯು ಕೆಲವು ಪುರುಷರನ್ನು ಚಿತ್ರಿಸುತ್ತದೆ, ಹಾಗೆ ಕುದುರೆ ಸವಾರಿ ಮತ್ತು ಇತರೆ ಪೌರಾಣಿಕ ಕಥೆಗಳನ್ನು ಪ್ರತಿನಿಧಿಸುತ್ತದೆ। ಅಲ್ಲದೆ ಸ್ತಂಭಗಳಿನ ಮೇಲಿನ ಕೆತ್ತನೆಗಳು ಯುರೋಪಿಯನ್, ಚೈನೀಸ್ ಮತ್ತು ಥಾಯ್ ಶೈಲಿಯ ವಾಸ್ತುಶಿಲ್ಪವನ್ನು ತೋರಿಸುತ್ತದೆ। ಹಾಗೆ ಕಲ್ಯಾಣ ಮಂಟಪದ ಮೇಲಿನ ಭಾಗ ಚೈನೀಸ್ ಶೈಲಿಯ ವಾಸ್ತುಶಿಲ್ಪವನ್ನು ತೋರಿಸುತ್ತದೆ। ಹಾಗೆ ದೇವಾಲಯದ ಒಳಗಿರುವ ಕಂಬಗಳ ಮೇಲಿನ ಕೆತ್ತನೆಗಳು ರಾಜನಿಗೆ ವ್ಯಾಪಾರದ ಮಹತ್ವ ಮತ್ತು ಮೌಲ್ಯವನ್ನು ಚಿತ್ರಿಸುವ ಅಂತಾರಾಷ್ಟ್ರೀಯ ಸಂಪರ್ಕವನ್ನು ತೋರಿಸುತ್ತದೆ। ಇನ್ನು ದೇವಾಲಯದ ಗರ್ಭಗುಡಿಯಲ್ಲಿ ನೆಲೆಸಿರುವಂತ ಸೋಮೇಶ್ವರ ಸ್ವಾಮಿಯನ್ನು ನೋಡುವುದೇ ಒಂದು ಆನಂದ। ಹಾಗೆ ದೇವಾಲಯದ ಪಕ್ಕದಲ್ಲಿರುವಂತ ಕಲ್ಯಾಣಿಯು ಈ ದೇವಾಲಯದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ। ಇನ್ನು ಈ ದೇವಾಲಯಕ್ಕೆ ಬೇರೆ ಜಿಲ್ಲೆ, ರಾಜ್ಯ ಅಲ್ಲದೆ ವಿದೇಶಿಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸಿ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುವುದಲ್ಲದೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನು ಕಣ್ತುಂಬಿಕೊಳ್ಳುತ್ತಾರೆ। ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು, ನೀವು ನಾಸ್ತಿಕರಾಗಿದ್ದರೂ ಸಹ ಒಮ್ಮೆಯಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿ ಇಲ್ಲಿರುವಂತ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಸಂಯೋಜನೆ ಹಾಗೂ ಬೃಹತ್ ಗೋಪುರಗಳನ್ನು ನೋಡಿ ಕಣ್ತುಂಬಿಕೊಳ್ಳಿ। ಇನ್ನು ಈ ದೇವಾಲಯವು ಕೋಲಾರ ಪಟ್ಟಣದ ಮಧ್ಯಭಾಗದಲ್ಲಿದ್ದು ಬೇರೆ ಕಡೆಯಿಂದ ಬರುವಂತ ಪ್ರವಾಸಿಗರು ಉಳಿಯಲು ನೂರಾರು ಹೋಟೆಲ್ ಮತ್ತು ವಸತಿ ಗೃಹಗಳಿವೆ। ಆಗ ದಿನದ 24 ಗಂಟೆಯು ಕೋಲಾರದಿಂದ ಬೆಂಗಳೂರಿಗೆ ಹಾಗೂ ಬೆಂಗಳೂರಿನಿಂದ ಕೋಲಾರಕ್ಕೆ ಬಸ್ ವ್ಯವಸ್ಥೆ ಇದ್ದು ರಸ್ತೆ ಮಾರ್ಗವು ಕೂಡ ತುಂಬ ಚೆನ್ನಾಗಿದೆ। ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ।